नमस्कार ना कृष्ण शिवकुमार इवत जनपद गीते जनपद गीते जन जनगारी जनोस्क बरवण रही बाई के अरुण साहित्य प्रकार जनपद जन जन पद आड़ जनपद तुम्बा सरल अंद्रे निरक्षर पक्षी अक्षर ज्ञान अक्षर बरी ओद अक्षर ज्ञान अंदर अदर बारे दुड़मे तम मनरंजन टीवी पैड अदर मोबाइल गेम एंटरटेनमेंट प्रोग्राम एंटरटेनमेंट ये रीतिया तम नोवन मरली दुखव मरली तमदे रीत पद्य आता बैंक मतलब जनपद साहित्यवे हाकि दुड प्रमाण अभी मटिगे बेदे नोड़ नोड़ मत मोबाइल फोन सा मोबाइल हिंदे फोन एस ಸ್ವಲ್ಪ ಅದೇ ಕಾಲದ ಘಟ್ಟದಲ್ಲಿ ಪೇಪರ್ ಪೋಸ್ಟ್ ಮ್ಯಾನ್ ಬಂದ್ರು ಅದರ್ವಾ ಅದನ್ನ ಸ್ವಲ್ಪ ಹಿಂದೆ ಹೋದ್ರೆ ಒಂದು ಊರಿಂದ ಮತ್ತೊಂದೂರಿಗೆ ಸುತ್ತಿ ಮುಗಿಸ್ಬೇಕು ಅಂದ್ರೆ ಯಾವ್ದೋ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ಬೇಕು ಇಲ್ಲ ಎತ್ತಿಂಗಾಡಿಗೆ ಹೋಗ್ಬೇಕು ಇಲ್ಲ ಕುದುರೆ ಮೇಲೆ ಹೋಗ್ಬೇಕಾಗ್ತದೆ ಸ್ವಲ್ಪ ಅದಕ್ಕೆ ಹಿಂದೆ ಕಾಲಿಗೆ ಪಕ್ಷಿಯ ಕಾಲಿಗೆ ಪಾರಿಮಾಡಕ್ಕೆ ಇದನ್ನ ಕಟ್ಬಿಟ್ಟು ಪತ್ರವನ್ನ ಕಟ್ಬಿಟ್ಟು ಓಲೆಯನ್ನ ಕಟ್ಬಿಟ್ಟು ಕಳಿಸ್ ಅಥವಾ ಸಾಕು ಪ್ರಾಣಿಗಳಿಗೆ ಮೂಲಕವಾಗಿ ಅವರಿಗೆ ವಿಷಯವನ್ನು ತಲುಪಿಸ್ತಾ ಇದ್ದ. ಆದರೆ ಅದೇ ತರನೇ ಇಲ್ಲಿ ಒಬ್ಬಳು ಹೆಣ್ಣು ಮಗಳು ಮದುವೆ ಆಗಿ ಒಂದು ಹೆಣ್ಣು ಮಗಳು ತನ್ನ ತವರೂರಿಗೆ ಹೋಗುವಂತ ಹೇಳ್ತಿದ್ದಾಳೆ. ತವರು ತಾಯಿಯ ಮನೆ, ತಾಯಿಯ ಮನೆಯಲ್ಲಿ ಅಡದವ ಇದ್ದಾರೆ, ಇದು ತಾಯಿ ಇದ್ದಾಳೆ, ಅವಳಿಗೆ ಕೊಂಡೋಗ ಬಳೆಯನ್ನು ತಗೊಂಡೋಗು ಅಂತ ಹೇಳ್ತಾ ಇರುವಂಥದ್ದು. ನೋಡಿ ವ್ಯಾಪಾರಸ್ಥರು ಒಂದೂರಿಗೆ ಬಳೆಗಾರರು ಹೌದಲ್ವಾ, ಅವರುಗಳು ಒಂದು ವಿಷಯವನ್ನ ತಗೊಂಡು ಹೋಗ್ಬಿಟ್ಟು ಆ ಮನೆಯವ್ರಿಗೆ ಹೇಳ್ತಿದ್ರು. ನೋಡಿ ಅಂದ್ರೆ ಆ ನಂಬಿಕೆ ಅವರಲ್ಲಿತ್ತು, ಅಷ್ಟು ಮಾನವೀಯ ಮೌಲ್ಯ ಬಾಂಧವ್ಯ. ಆದ್ರೆ ಈಗ ಗಂಡನ ವಿಷಯ ಹೇಳ್ತಿ ಗೊತ್ತಿರಲ್ಲ, ಹೇಳ್ತಿ ಗಂಡ ಅಷ್ಟೇ ಇಲ್ಲ, ಹಾಗೆ ನಮ್ಮ ವಿಷಯ ಸ್ಟೂಡೆಂಟ್ಸ್ ಸ್ಟೂಡೆಂಟ್ ವಿಷಯ ನಮಗೆ ಅಷ್ಟೇ ಇಲ್ಲ, ಅಕ್ಕಪಕ್ಕ ಸ್ನೇಹಿತರಿಗೆ ನಾವೇನ್ ಮಾಡ್ತೀವಿ ಗೊತ್ತಿರಲ್ಲ ಅಲ್ವಾ. ಎಡಗೈ ಮಾಡಿದ್ರು ಬಲಗೈ ಗೊತ್ತಾಗಲ್ಲ, ಬಲಗೈ ಮಾಡಿದ್ರು ಎಡಗೈ ಗೊತ್ತಾಗ. ಈ ರೀತಿಯಾದಂತ ಕನ್ಫ್ಯೂಷನ್ ಬರ್ತದೆ, ನಿಮ್ಮ ನಂಬಿಕೆನೇ ಇಲ್ಲ ನೋಡಿದ್ರೆ. ಈ ನಂಬಿಕೆ ಏನ್ ತಗೊಂಡು ಹೋಗ್ತಾರೆ? ಭಾಗ್ಯದ ಬಣಗಾರ ಹೋಗಿ ಬಾಂತವನಿಗೆ ನಿನ್ನ ತವರು ನಾನೇನು ಬಲ್ಲೇನು ಗೊತ್ತಿಲ್ಲ ನನಗೆ ಗುರಿ ಇಲ್ಲ ಎಲ್ಲೇ ತೋರಿಸು ಬಾರೆ ನೋಡಿ. ಭಾಗ್ಯದ ಬಳೆಗಾರ ನೀ ಹೋಗಪ್ಪ ನಮ್ಮ ತವರಿಗೆ, ನನ್ನ ತವರು ಮನೆಗೆ ಹೋಗು ಅಂತ ಹೇಳಿದಾಗ ಹೇಳಿದ್ರೆ ಆಗ ಬಳೆ ಮಾರುವುದೆಂದ್ರೆ ನನಗೆ ನಿನ್ನ ತವರೂರು ದಾರಿ ಗೊತ್ತಿಲ್ಲ, ಗೊತ್ತು ಗುರಿ ಇಲ್ಲ, ನನ್ ನೋಡೇ ಇಲ್ಲ, ಹೆಂಗ್ ಹೋಗ್ಬೇಕು ತೋರಿಸ್ಬಾ ಹೇಳ್ಬಾ ಹಿಂಗೆ ಅಂತ ಜೊತೆ ಕರ್ಕೊಂಡೋಗಿಲ್ಲ, ತೋರಿಸ್ಬಾ ಅಂದ್ರೆ ಹೇಳು ಅಂತ. ಅದಕ್ಕೆ ಬಾಳೆ ಬಾಲಕ್ಕೆ ಬಿಡು ಸೀಬೆ ಹೆಡಕ್ಕೆ ಬಿಡು ನಟ ನಡುವೆಲಿ ನೀ ಹೋಗ ಬಳೆಗಾರ ಅಲ್ಲಿಗುದೇ ನನ್ನ ತವರೂರು ಅಲ್ಲಿಗುದೇ ನನ್ನ ತವರೂರು ಮುತ್ತೈದೆ ಹೆಣ ಹೆಣ್ಣೆ ತವರೂರು ಬಾರೆ ತವರೂರ ತೋರು ಬಾರೆ ತವರೂರ. ನೋಡಿ ಬಾಳೆ ಬಲಕ್ಕೆ ಬಿಡು, ಬಾಳೆ ಗಿಡವ ಬಾಳೆ ಗಿಡವನ್ನ ಬಲಕ್ ಬಿಡು, ಸೀಮೆ ಪೇರ್ಲೆಕಾಯಿ ಗಿಡ ಎಡಕ್ ಬಿಡು, ನಟ್ಟ ನಡುವೆ ಹೋಗು ನಡುಮತ್ತೆ ರೋಡಲ್ಲಿ ಹೋಗು ಅಲ್ಲಿ ತವರು ಐತೆ. ಮತ್ತವ್ರ ಎಣ್ಣೆ ಮುತ್ತೈದು ಎಲೆ ಎಣ್ಣೆ ಮುತ್ತು ಐದು ಮದುವೆ ಆಗಿರುವಂತ ಹೆಣ್ಣು ಎಲೆ ಎಣ್ಣೆ ತೋರು ಬಾರವ್ವ ನನ್ನ ತವರೂರ. ಹಾಲೆ ಹಾಡುತ್ತಾವೆ ಗಾಣ ನೀಡುತ್ತಾವೆ ನವಿಲು ಸಾರಂಗನಲ್ಲಿ ತಾವ ಬಳೆಗಾರ ಅದೇ ಕಾಣೋ ನನ್ನ ತವರೂರು. ನೋಡಿ ಆಲೆ ಆಡುತ್ತಾವೆ ಅಂದ್ರೆ ಆಲೆ ಮನೆ ಬೆಲ್ಲವನ್ನ ಮಾಡುವಂತದ್ದು, ಕಬ್ಬುನ ತಂದ್ಬಿಟ್ಟು
ಅದರಿಂದ ಬೆಲ್ಲ ಸಕ್ಕರೆ ಒದಗಿಸುವಂತದ್ದು ದಾನ ನೀಡುತ್ತಾರೆ ಎಂದು ಎಂತ ನವಿಲು ಸಾರಂಗ. ಸಾರಂಗ ಅಂದ್ರೆ ಜಿಂಕೆ, ನವಿಲು ಇದೆ, ಜಿಂಕೆ ಇದೆ, ಆಲೆಗಳು ಇದೆ, ಆಲೆ ಮನೆಗಳಿದೆ, ಅದೇ ನನ್ನ ತೂರು ಅಂತ ಇಲ್ಲಿ ಹೇಳ್ತಿದ್ದಾಳೆ ಆ ಮುತ್ತೈದೆಯನ್ನು. ಮತ್ತೆ ಅದನ್ನ ಕೇಳ್ತಾನೆ, ಬಾ ತೂರು ಬಾ. ಹಂಚಿನ ಮನೆ ಕಾಣು, ಕಂಚಿನ ಕದ ಕಾಣು, ಮಿಂಚಾಡು ಎರಡು ಗಿಣಿ ಕಾಣು, ಬಳೆಗಾರ ಅಲ್ಲಿ ಹೋದೇ ನನ್ನ ತವರು. ನೋಡಿ, ಹಂಚಿನ ಮನೆ, ಕಂಚಿನ ಕದ, ಕಂಚಿನ ಅಂತಂದ್ರೆ ಲೋಹ, ಕಂಚಿನ ಕದವನ್ನು ಮಾಡ್ತಿದ್ದಾರೆ. ಮಿಂಚಾಡು ಎರಡು ಎರಡು ಗಿಣಿಗಳು, ಗಿಣಿಗಳು ಬಿದ್ದೆ ಅಲ್ಲಿ, ಅದೇ ನನ್ನ ತವರು, ಅದೇ ನಮ್ಮ ಮನೆ ಅಂತ ಹೇಳ್ತಾಳೆ. ಮುತ್ತೈದೆ ಹಟ್ಟಿರಿ ಮುತ್ತಿನ ಚಪ್ಪರ ಹಾಕಿ, ನಟ್ಟ ನಡುವೆಯಲ್ಲಿ ಪಗಡೆ ಆಡುತ್ತಾಳೆ, ಅವಳೆ ಕಾಣು ನನ್ನ ಎನ್ನ ಹಡೆದವ್ವ. ನೋಡಿ, ಮುತ್ತೈದೆ ಹಟ್ಟಿಯಲ್ಲಿ ಅಂದ್ರೆ ಮದುವೆ ಆದ ಎಂಟಿನ ಹಟ್ಟಿ ಅಂದ್ರೆ ಮನೆ, ಅಲ್ಲಿ ಮುತ್ತಿನ ಚಪ್ಪರವನ್ನ ಹಾಕಿದರೆ ನಟ್ಟ ನಡುವೆಯಲ್ಲಿ ಪಗಡೆ ಆಡ, ಪಗಡೆ ಅಂದ್ರೆ ಒಂದು ಆಟ, ಆಟವನ್ನು ಆಡ್ತಾಳೆ, ಅವಳೆ ನನ್ನ ಹಡೆದವ್ವ ಎತ್ತ ತಾಯಿ. ಹಚ್ಚ ಕಂಪಿನ ಬಳೆ, ಹಚ್ಚ ಕೆಂಪಿನ ಬಳೆ, ಹಸಿರು ನೀರಿನ ಬಳೆ, ಎನ್ನ ಹಡದವು ಎನ್ನ ಹಡದವುಗೆ ಬರು ಆಸೆ ಬಳೆಗಾರ, ಕೊಂಡೋಗು ಎನ್ನ ತವರಿಗೆ ಎನ್ನ ತವರಿಗೆ, ಬಾಗದ ಬಳೆಗಾರ ಹೋಗಿ ಬಂತವರಿಗೆ. ನೋಡಿ, ಹಚ್ಚ ಕೆಂಪಿನ ಒಂದು ಸಖತ್ತು ಡಾರ್ಕ್ ರೆಡ್ ಆಗಿರ್ಬೇಕು, ಹಸಿರು ಗಿರುವಂತ ಬಳೆ ನನ್ನ ಹಡದವುಗೆ ತುಂಬಾ ಇಷ್ಟ, ಅವನ ಕೊಂಡೋಗೋದು ತೆಗೆದುಕೊಂಡು ಹೋಗು ಬಳೆಗಾರ ಅಂತ ಹೇಳಿ ಇಲ್ಲಿ ಜನಪದದ ಮುಖಾಂತರವಾಗಿ ತನ್ನ ತಾಯಿಗೆ, ಇಂಥ ತಾಯಿಗೆ ಆ ಹೆಣ್ಣು ಮಗಳು ಬಳೆಗಾರನ ಮೂಲಕ ಮಾಡಿದ ಸಂದೇಶವನ್ನ ತಿಳಿಸುವಂತ ಒಂದು ಪರಿ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ಆ ಪರಿಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಚೆನ್ನಾಗಿ ನೀವು ಮರೆಯಿರಿ, ಕಲೀರಿ, ಕಲಿತು ನೀಟಾಗಿ ಬರೀರಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಹೊಸ ಪದ್ಯ ಅಥವಾ ಪಾಠದಲ್ಲಿ ನಿಮ್ಮ ಮುಂದೆ ಬಂದಿರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಓದ್ತಾ ಇದ್ದೀನಿ, ಮನೆಯಲ್ಲಿ ಚೆನ್ನಾಗಿ.